ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಮಾಡ್ತಾ ಕಲಿಬೇಕು ಹಾಗೆ ನೋಡ್ತಾ ನೋಡ್ತಾ ಖುಷಿ ಪಡಬೇಕು ಫ್ರೆಂಡ್ಸ್ ಅದನ್ನೇ ಹೇಳೋದು ಮಾಡ್ತಾ ಕಲಿ ನೋಡ್ತಾ ನಲ್ಲಿ ಅಂತ ಹಾಗೆ ನಾನು ಇವತ್ತು ನಿಮಗೆ ಹಡ್ಲಕ್ಕಾಯಿ ಹಾಕಿ ಹಾಲು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸೋಕ್ಕೆ ಅಂತ ಬಂದಿದ್ದೀನಿ ಈ ಸಾಂಬಾರಿಗೆ ನಾನು ಯಾವುದೇ ರೀತಿ ಬೇಳೆನ ಬಳಸ್ತಾ ಇಲ್ಲ ತುಂಬಾ ಬೇಗ ಹಾಗೆ ತುಂಬ ಆಗಿ ಈಸಿಯಾಗಿದೆ ಯಾರು ಬೇಕಾದರೂ ಮಾಡ್ಬೋದು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಬರುವಷ್ಟು ದೊಡ್ಡದಾಗಿರುವಂಥ ಅಡ್ಲೆಕಾಯನ್ನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಇದನ್ನ ಪಡವಲ್ಕಾಯಿ ಅಂತ ಕೂಡ ಕರಿತೀವಿ ಹಾಗೆ ಒಂದು ಎರಡು ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಚಿಕ್ಕದಾಗ ಗಾತ್ರದ ಬೆಳ್ಳುಳ್ಳಿ ಒಂದು ಐದಾರು ಕಾಳು ಮೆಣಸು ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಹಾಗೆ ರುಚಿಗೆ ತಕ್ಕನಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ಅರ್ಧ ಲೀಟ್ರಷ್ಟು ಹಾಲನ್ನ ಇಲ್ಲಿ ಕಾಯಿಸಿ ಇಟ್ಕೊಂಡಿದ್ದೀನಿ ಯಾಕಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈಗ ನಾನು ಏನೇನು ಹಾಕ್ತೀನಿ ಅಂತ ನೋಡಿ ಮಿಕ್ಸಿ ಜಾರ್ಗೆ ಮೆಣಸು ಮತ್ತು ತೆಂಗಿನಕಾಯಿ ಹಾಗೆ ಬೆಳ್ಳುಳ್ಳಿ ಮತ್ತು ಹೊರಗಡ್ಲೆ ಹಾಕೊತಾ ಇದ್ದೀನಿ ನಾನಿಲ್ಲಿ ಸಾಂಬಾರಿಗೆ ಯಾವುದೇ ರೀತಿ ಬೇಳೆನ ಬಳಸ್ತಾ ಇರೋದ್ರಿಂದ ಹೊರಗಡಲೆ ಮತ್ತು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಹಾಗೆ ನಾನಿಲ್ಲಿ ಖಾರ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಅರ್ಶನ ಹಾಕ್ಕೊಳ್ಳೋಣ ಇದನ್ನೆಲ್ಲ ಸೇರಿಸಿ ಇವಾಗ ನುಣ್ಣಗಾಗೋ ಥರ ಚೆನ್ನಾಗಿ ರುಬ್ಬಂಬಂದ್ಬಿಡೋಣ ಅಷ್ಟರಲ್ಲಿ ನಾವು ಇವಾಗ ಸ್ಟೌನ ಆನ್ ಮಾಡಿ ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆಗಲಿ ಪಾತ್ರೆ ಬಿಸಿ ಆದ ನಂತರ ನಾವು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂ ಟೀ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಎಣ್ಣೆನಲ್ಲಿ ಕಾದು ಚೆನ್ನಾಗಿ ಚಟಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಬೇಕು ಅವಾಗೇ ಅದ್ರ ಫ್ಲೇವರ್ ಚೆನ್ನಾಗಿ ಬರೋದು ಹೀಗಿಲ್ಲಿ ಸಾಸಿವೆ ಸಿಡ್ದಿದೆ ಇವಾಗ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಳ್ಳೋಣ ನಾನು ಆವಾಗಲೇ ಕರ್ಬೇನ ಸೊಪ್ಪು ಹಾಕೋದನ್ನ ಮಿಸ್ ಮಾಡಿದ್ದೆ ತೋರಿಸಿರಲಿಲ್ಲ ಒಂದು ಎರಡು ಕಡ್ಡಿ ಅಷ್ಟು ಹಾಕ್ಕೊಂಡ್ರೆ ಸಾಕು ಈಗ ನಾವು ರುಬ್ಬಿರೋ ಕಾರಣ ಈ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಅದನ್ನು ತೊಳೆದ್ಬಿಟ್ಟು ಹಾಗೆ ಅದರೊಳಗಡೆ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಕಡಿಮೆ ನೀರನ್ನ ಹಾಕಿ ಅದರೊಳಗಡೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಬರೋದೆಲ್ಲ ಕಡಿಮೆ ಆಗುತ್ತೆ ಹಾಗೆ ನಮಗೆ ಎಷ್ಟು ಕಾಯಿ ಬೇಯೋಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದು ಸ್ಟಾರ್ಟ್ ಆದಮೇಲೆ ಅಡಲೆಕಾಯಿನ ಅದರೊಳಗಡೆ ಹಾಕೋಬೇಕು ಈಗ ನೀವು ಇಲ್ಲಿ ನೋಡ್ತಾಯಿದ್ದೀರಾ ಕಾಯಿನ ಇದ್ರೊಳಗಡೆ ಮಿಕ್ಸ್ ಮಾಡಿದ್ರೆ ಕಾಯಿ ಒಳಗಡೆ ಮಿಕ್ಸ್ ಇದೆ ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಯಾಕಂದರೆ ನಾವು ಹಾಲನ್ನ ಬೇರೆ ಮಿಕ್ಸ್ ಮಾಡೋದ್ರಿಂದ ಕಡಿಮೆನೇ ನೀರು ಹಾಕ್ಕೊಂಡ್ರೆ ಸಾಕು ರುಚಿಗೆ ತಕ್ಕನಾದಷ್ಟು ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ಬಂದು ಕಲ್ಲು ಉಪ್ಪನ್ನ ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ ನಾವು ಕಾಯಿ ಹಾಕಿದ ನಂತರ ಈ ಥರ ಸ್ಪೂನಲ್ಲಿ ನಾವು ಮಿಕ್ಸ್ ಮಾಡಿದಾಗ ನಮಗೆ ಅನಿಸುತ್ತೆ ಏನಾದರೂ ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಸ್ವಲ್ಪ ಬಿಸಿ ನೀರನ್ನ ನಾವು ಅದರೊಳಗಡೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ಸಾಕು ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇದನ್ನು ಹಾಗೆ ಇಲ್ಲಿ ಕಾಯಿ ಬೇಯ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಅಡ್ಲಕಾಯಿ ಬೇಯಕ್ಕೆ ತುಂಬ ಟೈಮೇನು ತೊಗೊಳ್ಳೋಲ್ಲ ಒಂದು ಫೈವ್ ಮಿನಿಟ್ಸಲ್ಲೇ ಬೆಂದೋಗ್ಬಿಡುತ್ತೆ ಹಾಗೆ ಈ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕಾಯೆಲ್ಲ ಚೆನ್ನಾಗಿ ಬೆಂದು ನೀರೆಲ್ಲ ಕಡಿಮೆ ಆಗಿದೆ ಹಾಗೆ ಸಾಂಬಾರು ಕೂಡ ಗಟ್ಟಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾವೇನು ಮಾಡಬೇಕಪ್ಪ ಅಂದರೆ ಕಾಯಿಸಿರೋ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಎಷ್ಟು ಹಾಲನ್ನ ಮಿಕ್ಸ್ ಮಾಡಬೇಕಪ್ಪ ಅಂದರೆ ಖಾರದ ಸಾಂಬಾರು ಇರುತ್ತಲ್ಲ ಸಾಂಬಾರು ಮತ್ತು ಹಾಲನ್ನ ಈ ಥರ ಮಿಕ್ಸ್ ಮಾಡಿದಾಗ ಈ ಥರ ಕಲರ್ ಚೇಂಜ್ ಆಗಬೇಕು ಈ ಥರ ಕಲರ್ ಬರಬೇಕು ಅಷ್ಟು ನಾವು ಹಾಲು ಹಾಕಿದ್ರೆ ಸಾಕಾಗುತ್ತೆ ನಾವು ಖಾರದಲ್ಲೇ ಫಸ್ಟು ಅಡ್ಲೆಕಾಯಿನ ಮುಕ್ಕಾಲು ಬಾಗದಷ್ಟು ಬೇಯಿಸಿರ್ತೀವಿ ಅದರಿಂದ ಹಾಲಿನ ಜೊತೆ ಏನು ಜಾಸ್ತಿ ಬೇಯಿಸ್ಬೇಕಾಗಲ್ಲ ಒಂದು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಇದರಲ್ಲೇ ಬಿಟ್ಟಾಗ ಹಾಲು ಖಾರ ಎಲ್ಲ ಸೇರಿ ತುಂಬಾ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕಾಯಿ ಈ ಥರ ಎತ್ತಿ ನೋಡಿದಾಗ ಕಲರ್ ಚೇಂಜ್ ಆಗುತ್ತೆ ನೋಡಿ ಅವಾಗ ಫುಲ್ಲು ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಸಾಂಬಾರನ್ನ ನೀವು ಗಟ್ಟಿಗೆ ಬೇಕಾದರೂ ಮಾಡ್ಕೊಬೋದು ಅಥವಾ ತೆಳುವಾಗಿ ಇಷ್ಟಪಡೋರು ತೆಳುವಾಗಿ ಬೇಕಾದರೂ ಮಾಡ್ಕೊಬೋದು ಅದು ನಿಮ್ಮ ಇಷ್ಟ ಹಾಗೆ ಈ ಸಾಂಬಾರನ್ನ ಮಾಡಕ್ಕೆ ಬರದೇ ಇರೋರು ಈ ವಿಡಿಯೋ ನೋಡಿ ಆದ್ರೂ ಮನೆಯಲ್ಲಿ ರುಚಿಯಾಗಿ ಮಾಡಿ ನೀವು ಕೂಡ ತಿಂದು ಖುಷಿಪಟ್ಟರೆ ಅದೇ ನಮಗೂ ಕೂಡ ಖುಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೊನೆಯವರೆಗೂ ವಿಡಿಯೋನ ನೋಡಿದ ಎಲ್ರಿಗೂ ನನ್ನ ಫ್ರೆ ಸ್ನೇಹಿತರಿಗೂ ಧನ್ಯವಾದಗಳು